ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ಶಾಸಕಿಯರಾದ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಕೆ ಇವರಿಗೆ ರಾಜ್ಯ ಮಂತ್ರಿ ಮಂಡಲದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ಹನ್ಬರ್ ಯಾದವ್ ಸಮಾಜ ಸೇವಾ ಸಂಘ ಚುಕ್ಕೋಡಿ ಪದಾಧಿಕಾರಿಗಳ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶೀತಲ್ ಅಪ್ಪಾಸಾಹೇಬ್ ಮುಂಡೆ, ಕಾರ್ಯದರ್ಶಿಗಳಾದ ಮಹಾದೇವ್ ಪಿ ಕರೋರಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಜಿತ್ ಮಲ್ಲಪ್ಪ ಯಳ್ಳೂರೆ, ಶಿವಾಜಿ ನಾಯಕ್, ಅಪ್ಪಾಸಾಹೇಬ್ ನಾಯಕ್, ರಮೇಶ್ ಅಪ್ಪಾಸಾಹೇಬ್ ಚೌಡನ್ನವರ್, ರುದ್ರಪ್ಪ ಬಸವಣ್ಣಿ ಸಂಗಪ್ಪಗೋಳ್, ವಕೀಲರಾದ ರಾಮಪ್ಪ ಪೂಜಾರಿ, ತೋರ್ನಳ್ಳಿಯ ಸುಧಾಮ್ ಖಾಡ್, ಖರೋಶಿಯ ಬಸವರಾಜ್ ಶಿಂಗಾಯಿ, ಡಿಆರ್ ಬಾಡ್ಕರ್, ಬಿದ್ರೋಳಿಯ ಬಾಳು ಮದಿಹಳ್ಳಿ, ರಮೇಶ್ ಹನುಮಂತಗೋಳ್, ರಾಮ ಒಟ್ಟುಗೂಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50-60 ಹಣಬರ ಯಾದವ ಸಮಾಜದ ಬಂಧುಗಳಿದ್ದು, ಸುಮಾರು 60 ಲಕ್ಷ ಬಂಧುಗಳಿದ್ದು, 25 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ನಮ್ಮ ಡಿಸೈಡಿಂಗ್ ವೋಟ್ಸ್ಗಳಿದ್ದು, ಅಂಥದ್ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ನಮ್ಮ ಸಮಾಜದಿಂದ ಏಕೈಕ ಶಾಸಕಿಯಾಗಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಆಯ್ಕೆಯಾಗಿರುತ್ತಾರೆ. ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕೆಂದು ನಾವು ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ತಾವುಗಳು ಸಚಿವ ಸ್ಥಾನ ನೀಡಿದ್ದಲ್ಲಿ ನಮ್ಮ ಸಮಾಜವನ್ನು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರಂಗದಿಂದ ಮುಖ್ಯವಾಹಿನಿಗೆ ತರಲು ಬಹಳಷ್ಟು ಸಹಕಾರಿಯಾಗುತ್ತದೆ. ತಾವು ನೀಡಬೇಕಂತ ತಾವು ಈ ಎಲ್ಲ ಮುಖಾಂತರ ಒತ್ತಡವನ್ನು ಹಾಕುವ ಮುಖಾಂತರ ತಾವು ಏನಾದರೂ ನೀಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತಂತ ತಮ್ಮ ಮೂಲಕ ನಾನು ಈಗ ಹೇಳಲು ಬಯಸ್ತೇನೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ.